ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ 116ನೇ ಕಾರ್ಯಕ್ರಮ ಓದ್ತಿರುವ ಪುಸ್ತಕ ಮಹಾಬ್ರಾಹ್ಮಣ ಭಾಗ 16 54ನೇ ತರಂಗ. ಗೃತಾಚಿಯು ನಿರಾತಂಕವಾಗಿ ನಡೆದಳು. ಒಂದು ನಾಯಿಯು ಬಂದು ಆಕೆಯನ್ನು ಕರೆದುಕೊಂಡು ಹೋಯಿತು. ಆ ಪ್ರಾಣಿಯು ತನ್ನನ್ನು ಹೊರಗಿನವಳೆಂದು ಬೊಗಳದೆ ಆತ್ಮೀಯಳಂತೆ ಕಂಡು ಆಶ್ರಮವಾಸಿಗಳಲ್ಲಿ ವರ್ತಿಸುವಂತೆ ವಿಶ್ವಾಸದಿಂದ ಬಾಲವನ್ನಾಡಿಸಿಕೊಂಡು ಅತಿಥಿಯನ್ನು ಎಂತೋ ಅಂತೆ ಎದುರುಗೊಂಡು ಮುಂದಕ್ಕೆ ಕರೆದುಕೊಂಡು ಹೋದುದನ್ನು ಕಂಡು ಅವಳಿಗೆ ತೃಪ್ತಿಯಾಯಿತು. ಧರ್ಮಾರಣ್ಯವಿದು, ಇಲ್ಲಿ ಧರ್ಮವಿರುದ್ಧವಾದ ಕಾರ್ಯವೇನೂ ನಡೆಯಬಾರದು ಎಂದು ಮೈಯೆಲ್ಲ ಕಣ್ಣಾಗಿ ಅಲ್ಲಿರುವ ಪುಷ್ಪ ಫಲಗಳು ಸೌಮ್ಯಗಳು ಶಾಂತಳಾಗಿ ಇರುವುದನ್ನು ಕಂಡು ಎಚ್ಚರದಿಂದ ತನ್ನಿಂದ ಯಾರಿಗೂ ಯಾವುದಕ್ಕೂ ಉಪಹತಿಯಾಗಬಾರದೆಂದು ಮೊಳೆತಿರುವ ಹುಲ್ಲಿನ ಗರಿಕೆಯೊಂದನ್ನು ಕೂಡ ತುಳಿಯದೆ ಮಾರ್ಗದಲ್ಲಿಯೇ ನಡೆದು ಹೋದಳು. ಅವಳ ಕಾಲಿನ ಅಂದಿಗೆಯೂ ಕೂಡ ನಿಯಮಬದ್ಧವಾಗಿರುವಂತೆ ಮೃದುವಾಗಿ ಮಂಜುಳನಾದಿಯಾಗಿ ಮನಸ್ಸನ್ನು ಮೆಚ್ಚಿಸುತ್ತಿತ್ತು. ಅವಳು ಬಿಳಿಯ ಸೀರೆಯುಟ್ಟಿದ್ದಾಳೆ, ನಿರಾಭರಣ ಭೂಷಿತಳಾಗಿದ್ದಾಳೆ. ಕಂಠದಲ್ಲಿ ಒಂದು ದಪ್ಪ ಮುತ್ತಿನ ಹಾರವು ಉನ್ನತವಾದ ಸ್ತನಮಂಡಲವನ್ನು ಅಲಂಕರಿಸಿದೆ. ತೆಳುವಾದ ಉತ್ತರಿಯದ ಹಿಂದೆ ಬಳಕುವ ದೇಹಲತೆಯೊಂದಿಗೆ ಬಳುಕುತ್ತಿದ್ದರೂ ಸ್ವಸ್ಥಾನವನ್ನು ಬಿಟ್ಟು ಕದಲದಿರುವ ಆ ನಾಯಕ ಮಣಿಯು ಅವಳ ಅಂತರಂಗದ ವಿಕ್ಷೋಭವನ್ನು ಸೂಕ್ಷ್ಮವಾಗಿ ಚಿತ್ರಿಸುತ್ತಿದೆ. ಅದರ ಹಿಂದೆ ರತ್ನ ಖಚಿತವಾದ ನೀಲಿಯ ಕುಪ್ಪಸವು ನಕ್ಷತ್ರ ರಂಜಿತವಾದ ನೀಲಾಕಾಶದಂತೆ ಶೋಭಿಸುತ್ತಿದೆ. ಎತ್ತರವಾದ ಕತ್ತು ಮುದ್ದಾದ ಮುಖ ಕಮಲವನ್ನು ಧರಿಸಿಕೊಂಡು ನನ್ನ ಸಬಗು ನೋಡಿದಿರಾ ಎಂದು ಮಲೆತು ಕೇಳುವಂತಿದೆ. ಗಾಳಿಗೆ ಚೆಲ್ಲುತ್ತಿರುವ ಆ ಚೆಲ್ಲು ಗುರುಗಳನ್ನು ಆಕೆಯು ನಿರೋಧಿಸುತ್ತಿದ್ದರೆ ಒಳಗೆ ಕವಿಯುತ್ತಿರುವ ಕಾವಳವನ್ನೂ ಹೀಗೆ ನಿರೋಧಿಸುತ್ತಿರುವಳೋ ಎಂಬಂತಿದೆ. ನೀಳವಾಗಿ ಬೆನ್ನಿನ ಮೇಲೆ ಜೋಲು ಬಿದ್ದಿರುವ ಆ ಜಡೆಯು ಅವಳ ಕಾಮವಾಸನೆಯು ಹಾಗೆ ದೀರ್ಘವಾಗಿ ಘನವಾಗಿದ್ದರೂ ನಿಯಮಬದ್ಧವಾಗಿದೆ ಎಂಬುದನ್ನು ಉದ್ಘೋಷಿಸುತ್ತಿರುವುದೋ ಎಂಬಂತಿದೆ. ಭಗವಾನರು ಆಗಲೇ ಅಗ್ನಿಹೋತ್ರವನ್ನು ಮುಗಿಸಿಕೊಂಡು ಬಂದು ಮೂಡಲಲ್ಲಿ ಮೇಲಕ್ಕೆ ಹತ್ತುತ್ತಿರುವ ಸೂರ್ಯನ ತೇಜಸ್ಸನ್ನು ಹಿಡಿದು ಕಡೆದು ಸೌಮ್ಯ ಮಾಡಿ ಎರಕ ಹೊಯ್ದ ಮೂರ್ತಿಯೋ ಎಂಬಂತೆ ಕುಳಿತಿದ್ದಾರೆ. ಅವರ ಮನಸ್ಸು ಎಂದಿಗಿಂತ ಹೆಚ್ಚಾಗಿ ಪರಿಗ್ರಹವನ್ನು ಅಪೇಕ್ಷಿಸಿ ಒಂದು ಹೋಮವನ್ನಾದರೂ ಮಾಡೋಣವೇ ಎಂದು ಕೇಳುವ ಮಟ್ಟಿಗಾಗಿದೆ. ಆದರೂ ಮನಸ್ಸು ಗೃಹಕೃತ್ಯದ ಭಾರವನ್ನೆಲ್ಲ ಗೃಹಿಣಿಗೆ ವಹಿಸಿ ನಿರಾತಂಕನಾಗಿರುವ ಸದ್ಗೃಹಸ್ಥನಂತೆ ದೇವತೆಗಳಿಗೆ ಒಪ್ಪಿಸಿದ್ದೇವಲ್ಲ, ಆ ಅವಧಿಯು ಕಳೆಯುವವರೆಗೂ ಏಕೆ ದುಡುಕಬೇಕು ಎನ್ನುತ್ತಿದೆ. ಅಂತೂ ಹೂ ಗಾಳಿಗೆ ಸಿಕ್ಕಿ ಕಿಂಚಂಚಲವಾಗಿರುವ ಬೆಟ್ಟಗಳ ನಡುವಿನ ಸರೋವರದ ನೀರಿನಂತೆ ಚಂಚಲವಾಗಿದ್ದರೂ ಸ್ಥಿರವಾಗಿದೆ. ಪ್ರಾತಃ ಕರ್ಮಗಳಿಂದ ದೇಹವು ಆಯಾಸಗೊಂಡು ಕೈಯಲ್ಲಿ ಹಿಡಿದಿರುವ ಜಪಮಾಲೆಯೂ ಭಾರವೋ ಎನ್ನುವಂತಾಗಿ ಪರ್ಣಶಾಲೆಯ ಬಾಗಿಲ ಜಗುಲಿಯ ಮೇಲೆ ಒಂದು ಕೃಷ್ಣಾಜಿನವನ್ನು ಹಾಕಿಕೊಂಡು ಏಕಾಕಿಯಾಗಿ ಕುಳಿತಿದ್ದಾರೆ. ಘೃತಾಚಿಯು ಬಂದು ನಮಸ್ಕಾರ ಮಾಡಿದಳು, ತಂದಿದ್ದ ಫಲಪುಷ್ಪಗಳನ್ನು ಒಪ್ಪಿಸಿದಳು. ದಿವ್ಯ ಫಲಪುಷ್ಪಗಳು ಪುಷ್ಪಗಳು ಬಂದು ಇಳಿದಿರುವವು. ದಿವ್ಯಾಂಗನೆ ಎಂಬುದನ್ನು ಹೇಳುತ್ತಿರಲು ಭಗವಾನರು ಕೇಳಿದರು, ನಡೆದು ಬಂದಿರಲ್ಲ, ಇವೆಲ್ಲಿಯವು? ನಂದನದಿಂದ ನಾನೇ ತಂದೆನು. ನಾನು ಇಂದ್ರದ್ಯೂತಿಯು, ಮೇನಕಿಯು ನನ್ನ ಸಖಿಯು, ನನ್ನನ್ನು ಘೃತಾಚಿ ಎನ್ನುವರು. ಧರ್ಮಾರಣ್ಯದಲ್ಲಿ ನಮ್ಮ ಪ್ರಭಾವವನ್ನು ಪ್ರಕಟಿಸಬಾರದು ಎಂದು ನಡೆದು ಬಂದೆನು. ನನ್ನ ಸಖಿಯಂತೆಯೇ ನಾನು ತಮ್ಮ ಸನ್ನಿಧಾನದಲ್ಲಿ ಕೆಲವು ಕಾಲವಾದರೂ ಇದ್ದು ಜೀವನದ ಸಾರ್ಥಕತೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ಬಂದಿರುವೆನು. ಪ್ರಸಾದವನ್ನು ಕರುಣಿಸಬೇಕು. ಮುಗಿದ ಕೈ ಆಡಿದ ಮಾತು ದಿಟವೆಂದು ನಂಬಬೇಕೆಂದು ಪ್ರಾರ್ಥಿಸುತ್ತಿರುವಂತೆ ಇತ್ತು. ವಿನಯವು, ನೀನು ಒಪ್ಪಿಕೊಳ್ಳದಿದ್ದರೆ ಈ ಜನ್ಮವು ಅಸಾರ್ಥಕವಾಗುವುದೆಂಬುದನ್ನು ಕಾಣೆಯ ಎಂದು ಕೇಳುವಂತಿತ್ತು. ಸೌಮ್ಯವಾದ ಆ ದೃಷ್ಟಿಯು ಆತ್ಮಾರ್ಪಣವನ್ನು ಕಿವಿಯ ಬಳಿ ಬಂದು ಮೆತ್ತಗೆ ಹೇಳುವಂತಿತ್ತು. ನಾಚಿ ಬಗ್ಗಿ ಕೊಂಚ ವಕ್ರವಾದರೂ ಮುದ್ದಾಗಿ ಆಶ್ರಮದ ಬಾಗಿಲಲ್ಲಿರುವ ಕಂಬವನ್ನು ಸಣ್ಣಗೆ ಒರಗಿಕೊಂಡು ಸೆರಗಿನ ಕೊನೆಯನ್ನು ಹೆಬ್ಬೆರಳಿಗೆ ಸುತ್ತುತ್ತಿರುವುದನ್ನು ಕಂಡರೆ ನಾನು ನಿನ್ನ ವಶಳು, ನೀನು ನನ್ನನ್ನು ಹೀಗೆಯೇ ಬೇಕಾದ ಹಾಗೆ ವಿನಿಯೋಗಿಸಬಹುದು ಎಂದು ಸ್ಫುಟವಾಗಿ ಹೇಳುವಂತಿತ್ತು. ಭಗವಾನರದನ್ನೆಲ್ಲ ಕಂಡರು. ಅವಳು ಆಯತಾರ್ಥವಾದಿಯಲ್ಲವೆಂಬುದನ್ನು ಮನಸ್ಸಿಗೆ ಕೂಡಲೇ ಹೊಳೆಯಿತು. ಆದ್ದರಿಂದ ಕುಳಿತುಕೊಳ್ಳ ಹೇಳಿ ಆಸನವೊಂದನ್ನು ಕೊಟ್ಟು ನಾವೂ ಪರಿಗ್ರಹ ಕುತೂಹಲಿಗಳಾಗಿದ್ದೇವೆ. ಆದರೆ ಪರಿಗ್ರಹಿಸುವುದಕ್ಕೆ ಇರುವ ಅಡ್ಡಿಗಳನ್ನು ಹೇಳಬಹುದಷ್ಟೇ, ಅಡ್ಡಿ ಎನ್ನುವುದಕ್ಕಿಂತ ನಿಯಮ ಅಥವಾ ಸಮಯ ಎನ್ನಬಹುದು ಎಂದರು. ಆಗಬಹುದು, ಅದರಂತೆ ನಡೆಯಲು ಸಿದ್ಧಳಾಗಿದ್ದೇನೆ. ಸಿದ್ಧಳಾಗಿರುವಾಗ ಹೇಳಬೇಕಾದುದೇನು? ಆದರೂ ಕಲ್ಮಶವು ನಿಲ್ಲದಿರಲೆಂದು ಹೇಳೋಣ. ನಮಗೊಂದು ಪುತ್ರಶೋಕವು ಪ್ರಾಪ್ತವಾಗುವುದರಲ್ಲಿದೆ, ಅದನ್ನು ಸಹಿಸುವಿರಾ? ನಾನು ಸಹಿಸುವೆನು. ಯಾವಾಗ ನನಗೆ ಸಹನೆಯು ಮೀರುವುದು ಆಗ ಅದನ್ನು ತಾವೇ ನಿವಾರಣೆ ಮಾಡುವಿರಿ ಅಷ್ಟೇ. ಅದರಲ್ಲಿ ನಿಮಗೆ ನಂಬಿಕೆಯುಂಟೆ? ಭಗವಾನರು ಪ್ರತಿ ಸೃಷ್ಟಿ ಮಾಡಬಲ್ಲರು ಎಂಬುದು ದೇವಲೋಕದಲ್ಲಿಯೂ ಜನಜನಿತವಾಗಿದೆ. ಭಗವಾನರು ಆ ಸ್ತುತಿಯನ್ನು ಕೇಳಿ ಮೂಕರಾದರು.
ಸಹಜವಾದ ಆ ಮಾತು, ಅದರ ಸರಳತೆ, ಅದರಲ್ಲಿ ಒಡೆದು ಮೂಡಿದಂತೆ ಕಾಣುವ ನಿಶ್ಚಯತೆ, ಎಲ್ಲವೂ ಆತನ ಮನಸ್ಸನ್ನು ಗ್ರಹಿಸಿದು ಕೊನೆಯದಾಗಿ ಮಾತು ಕೇಳಿದರು. ಇಂದ್ರದೇವನ ಅಪ್ಪಣೆಯಾಗಿರುವುದೇ ಆಗಿದೆ. ಅವರಿಗೆ ಸಂತೋಷವಾಯಿತು. ಸಂತೋಷ, ಬಹಳ ಸಂತೋಷ. ಇಂದ್ರನಿಗೆ ನಾವು ಋಣಿಗಳು. ನಮಗೆ ಬೇಕೆಂಬುದನ್ನು ಕೊಡುವವರು ದೇವತೆಗಳು ತಾನೆ. ಆಗಲಿ, ನೀನು ನಮ್ಮ ಗೃಹಿಣಿಯಾಗಿರು. ನಮ್ಮ ನಮ್ಮ ಸಮಯವೂ ಹೀಗಿರಲಿ. ಈ ದಾಂಪತ್ಯದ ಫಲವಾಗಿ 50 ಋಷಿಕಲ್ಪರು, 50 ಋಷಿಗಳು ಆಗಲಿ. ಆ ಋಷಿಗಳ ತಾಯಿಯಾಗಿ ನೀನು ಲೋಕವಿಖ್ಯಾತಳಾಗು. ಆ ಋಷಿಕಲ್ಪರನ್ನು ನಾವು ಕಾಲ ಬಂದಾಗ ಮತ್ತೊಬ್ಬ ದೇವದತ್ತನಿಗಾಗಿ ಕೊಟ್ಟು ಬಿಡುವೆ. ಆಗ ನಾವು ಹಾಗೆ ಮಾಡಲು ನೀನು ಅಡ್ಡಿಯಾಗಬಾರದು. ಹಾಗೆ ಮಾಡಿದವೆಂದು ಶೋಕಿಸಲೂ ಬಾರದು, ಅನುತಾಪ ಪಡಬಾರದು. ಸಮ್ಮತವೇ? ಆಗಬಹುದು. ನನ್ನದೂ ಒಂದು ನಿಯಮವನ್ನು ಭಗವಾನರು ಅಂಗೀಕರಿಸಬಹುದಷ್ಟೇ. ದೇವಯೋನಿಗಳಾದ ನಾವು ಮಾನವೀಯರಂತೆ ಗರ್ಭಭಾರವನ್ನು ಸಹಿಸಲಾರೆ. ಆದ್ದರಿಂದ 100 ಮಕ್ಕಳನ್ನು ಒಂದೇ ಸಲ ಪಡೆಯುವುದಕ್ಕೆ ಅಪ್ಪಣೆಯಾಗಬೇಕು. ಮತ್ತು 50 ಮಕ್ಕಳನ್ನು ಭಗವಾನರು ತಮಗೆ ವಿನಿಯೋಗಿಸಿದರೂ ನನಗೆ ಅದರಿಂದ ಸಂತಾಪವೂ ಅನುತಾಪವೂ ಆಗದಂತೆ ವರವನ್ನು ಕೊಡಬೇಕು. ಧರ್ಮಾರಣ್ಯವೆಂದು ಇಲ್ಲಿ ನನ್ನ ಪ್ರಭಾವವನ್ನು ಅತ್ತ ಇಟ್ಟಿರುವೆನು. ಆದ್ದರಿಂದ ತಮ್ಮ ಆ ವಿನಿಯೋಗವು ಇಲ್ಲಿ ನಡೆಯದೆ ಇನ್ನೆಲ್ಲಿಯಾದರೂ ನಡೆಯಬೇಕು. ಆಗ ನನ್ನ ಪ್ರಭಾವವು ನನ್ನನ್ನು ಆ ದುಃಖ ಅಂಟದಂತೆ ಕಾಪಾಡಲು ತಮ್ಮ ಅನುಜ್ಞೆಯಾಗಬೇಕು. ಭಗವಾನರಿಗೆ ಆ ಮಾತು ಕೇಳಿ ಬಹಳ ಆನಂದವಾಯಿತು. ದೇವತೆಗಳು ತಮ್ಮ ಕಾರ್ಯವನ್ನು ಬಹಳ ಚೆನ್ನಾಗಿ ನಿರ್ವಹಿಸಿರುವರು. ದುಃಖ ವಂಟದ ದೇವಸ್ತ್ರೀಯಾದರೆ ಪುತ್ರಶೋಕವು ಸಹ್ಯವಾಗುವುದೆಂದು ದೇವೇಂದ್ರನು ಈಕೆಯನ್ನು ನಮಗೆ ಕರುಣಿಸಿ ಮಿತ್ರ ಕೃತ್ಯವನ್ನು ಮಾಡಿದನು ಎಂದು ಅವರಿಗೆ ಆದ ಸಂತೋಷಕ್ಕೆ ಪಾರವಿಲ್ಲ. ಅವರು ಆಗಬಹುದೆಂದು ಆಕೆಯ ನಿಯಮವನ್ನು ಒಪ್ಪಿಕೊಂಡು ಆಕೆಯೊಡನೆ ನದಿಗೆ ಹೋಗಿ ಬಂದರು. ಅಗ್ನಿಯನ್ನು ಸ್ಥಾಪಿಸಿ ಹೋಮ ಮಾಡಿ ಆಕೆಯನ್ನು ಸಹಧರ್ಮಚಾರಣಿಯನ್ನು ಅಂಗೀಕಾರ ಮಾಡಿದರು. ತಮ್ಮ ಕೃತಜ್ಞತೆಯನ್ನು ತೋರಿಸಲು ಇಂದ್ರನಿಗೂ ವಿಶ್ವೇ ದೇವತೆಗಳಿಗೂ ಆಹುತಿಯನ್ನು ಸಮರ್ಪಿಸಿದರು. ದಂಪತಿಗಳ ಪ್ರೇಮವು ದೃಢವಾಗಿರಲೆಂದು ಸ್ಥಾಲಿಪಾಕವನ್ನು ಮಾಡಿದರು. ಇಂದ್ರನ ಅಪ್ಪಣೆಯಾಗುವವರೆಗೂ ತಾನು ಪತ್ನಿಯಾಗಿ ನೆರಳಾಗಿ ನೆರಳಾಗಿ ಇರುವೆನೆಂದು ಆಕೆಯು ಪ್ರತಿಜ್ಞೆ ಮಾಡಿದಳು. 55 ತರಂಗ. ಭಗವಾನರು ಅತಿಥಿ ಗೃಹದಲ್ಲಿ ಇಂದು ಬಹಳ ಸಂಭ್ರಮ. ತ್ರಿಶಂಕು ಕುಮಾರನು, ಇಕ್ಷಾಕು ಕುಲಭೂಷಣನು, ಅಯೋಧ್ಯಾಧಿಪತಿಯೂ ಆದ ಹರಿಶ್ಚಂದ್ರ ಮಹಾರಾಜನು ಭಗವಾನರ ದರ್ಶನಕ್ಕೆ ಬರುತ್ತಾನೆ. ಭಗವತಿ ಕೌಶಿಕಿಯವರು ತಾವೇ ಎದುರು ನಿಂತು ಅತಿಥಿ ಸತ್ಕಾರ, ಅದಕ್ಕೆ ಬೇಕಾದುದನ್ನು ಎಲ್ಲವನ್ನೂ ಮಾಡುತ್ತಿದ್ದಾರೆ. ಸಕಾಲದಲ್ಲಿ ಮಹಾರಾಜನು ಬಂದನು. ಮೂರ್ಧಾಭಿಷೇಕ ಪಡೆದ ಕ್ಷತ್ರಿಯನಿಗೆ ಸಲ್ಲಬೇಕಾದ ಮಧುಪರ್ಕಾದಿಗಳನ್ನು ಸಮರ್ಪಿಸಿ ಭಗವಾನರ ಮಕ್ಕಳು ಆಂಧ್ರಕ, ಪುಲಿಂದ, ಮಧುಚಂದ್ರ, ಅಷ್ಟಕ ಪ್ರಭೃತಿಗಳು ಆತನನ್ನು ಅತಿಥಿಗೃಹಕ್ಕೆ ಕರೆತಂದಿದ್ದಾರೆ. ಹರಿಶ್ಚಂದ್ರರು ಬಂದಾಗ ಭಗವಾನರು ಆಶ್ರಮದಲ್ಲಿ ಇರಲಿಲ್ಲ. ಸಂಧ್ಯಾಕಾಲಕ್ಕೆ ಬಂದರು. ಬರುವ ವೇಳೆಗೆ ಆಶ್ರಮವು ಅತಿಥಿಯಿಂದ ಸನಾತವಾಗಿರುವುದನ್ನು ಕಂಡು ಸಂತೋಷಪಟ್ಟು ನೇರವಾಗಿ ಅಲ್ಲಿಗೆ ಬಂದರು. ಪರಸ್ಪರ ಕುಶಲ ಪ್ರಶ್ನೆಗಳಲ್ಲಾಯಿತು. ಭಗವಾನರು ಸಂಧ್ಯಾ ಕರ್ಮಗಳೆಲ್ಲ ಮುಗಿದ ಮೇಲೆ ಮತ್ತೆ ನೋಡೋಣ ಎಂದು ಸ್ನಾನ ಗೃಹದತ್ತ ತೆರಳಿದರು. ಈಗ ಧರ್ಮಾರಣ್ಯವು ಗೀರ್ವಾಣ ವಿದ್ಯಾಪೀಠವಾಗಿದೆ. ಚತುರ್ವೇದ ಪಾರಂಗತರಾದ ಮಹಾನುಭಾವರು ಬಂದು ವಿದ್ಯಾಪೀಠದಲ್ಲಿ ಕೆಲವು ಕಾಲವಿದ್ದು ತಮ್ಮ ಸಂದೇಹಗಳನ್ನು ನಿವಾರಿಸಿಕೊಂಡು ಭಗವಾನರಿಂದ ಕೃತಾರ್ಥರಾದವೆಂದು ಕೃತಜ್ಞತೆಯಿಂದ ಹಿಂದಿರುಗುತ್ತಾರೆ. ಇಂದು ಧರ್ಮಾರಣ್ಯವು ವಿದ್ವಾಂಸರು, ತಪಸ್ವಿಗಳ, ಧರ್ಮಜ್ಞರ, ಬ್ರಹ್ಮವೇತ್ರರ ಯಾತ್ರಾ ಸ್ಥಳವಾಗಿದೆ. ಬ್ರಹ್ಮಲೋಕದಂತಿದೆ ಎನ್ನುವರು ಕೆಲವರು. ಭಗವಾನ್ ವಸಿಷ್ಠರ ತಪೋಭೂಮಿ ಆಶ್ರಮವನ್ನು ಬಿಟ್ಟು ಇನ್ನೆಲ್ಲಿಯೂ ನಾವು ಈ ಕರ್ಮ ಬ್ರಹ್ಮ ಸಮೃದ್ಧಿಯನ್ನು ಕಾಣೆವು ಎನ್ನುವರು ಇನ್ನು ಕೆಲವರು. ಮತ್ತೆ ಕೆಲವರು ಇಲ್ಲಿ ಸಿದ್ಧಿಯಾಗದಿದ್ದರೆ ಅವನ ಹಣೆಯಲ್ಲಿ ಸಿದ್ಧಿಯೇ ಬರೆದಿಲ್ಲ ಎನ್ನುವರು. ಅಂತೂ ಲೋಕದ ದಿಗಂತ ದಿಗಂತಗಳಲ್ಲೆಲ್ಲ ವಿಖ್ಯಾತಿಯೂ ತುಂಬಿ ಹೋಗಿದೆ. ಮಹರ್ಷಿಗಳು ಮಾತ್ರ ಯಾಜ್ಞವಲ್ಕ್ಯರ ಆಶ್ರಮ, ವಿಶ್ವಾಮಿತ್ರರ ಆಶ್ರಮಗಳಲ್ಲಿ ಯಾವುದು ಹೆಚ್ಚು ಎಂದು ಹೇಳಲು ಸಾಧ್ಯವಿಲ್ಲ ಎನ್ನುವರು. ಕೆಲವರು ತುಂಟರು ಮಾತ್ರ ಅಳತೆಗೋಲು ಇದ್ದರೆ ಅಳೆಯದಿದ್ದರೆ ಯಾರ ತಪ್ಪು? ಯಾಜ್ಞವಲ್ಕ್ಯರಿಗೆ 2 ಹೆಂಡತಿಯರು, 8 ಜನ ಮಕ್ಕಳು. ವಿಶ್ವಾಮಿತ್ರನಿಗೆ 1 ಹೆಂಡತಿ, 100 ಜನ ಮಕ್ಕಳು. ಯಾರು ಹೆಚ್ಚು ಹೇಳಿ ಎಂದು ಸೊಟ್ಟಾಗಿ ಮಾತಾಡಿ ನಗಿಸುವರು. ಘೃತಾಚಿಯು ಈಗ ಭಗವತಿ ಕೌಶಿಕಿಯಾಗಿದ್ದಾಳೆ. ಆಶ್ಚರ್ಯವೆಂದರೆ ಆಕೆಯು ತಾನು ದೇವತಾ ಸ್ತ್ರೀ ಎನ್ನುವುದನ್ನೇ ಮರೆತು ಬಿಟ್ಟಿದ್ದಾಳೆ. ಆ ದೇವತ್ವವನ್ನು ಬಿಟ್ಟರೆ ತನ್ನ ನಿತ್ಯವೂ ಯೌವನವು ಹೋಗುವುದು ಎಂದು ಆಕೆ ಅದನ್ನು ಬಿಟ್ಟಿಲ್ಲ. ಆದರೆ ಭಗವಾನರ ಅಪ್ಪಣೆಯಾದಂತೆ ಯಾವಾಗಲೂ ಒಂದು ಸಲ ಪುತ್ರಶೋಕ ಬರಲಿದೆ. ಅದನ್ನು ಸಹಿಸುವುದಕ್ಕೆ ಇರಲಿ ಎಂದು ದೇವತ್ವವನ್ನು ಬಿಡಲಾರದೆ ಇಟ್ಟುಕೊಂಡಿದ್ದಾಳೆ. ಮಿಕ್ಕೆಲ್ಲ ವಿಷಯದಲ್ಲೂ ಆಕೆ ಗೃಹಿಣಿ. ಗೃಹಧರ್ಮವನ್ನು ಪಾಲಿಸಿಕೊಂಡು ಗೃಹಮೇಧಿಯಾದ ಆರ್ಯನ ಪತ್ನಿ. ಆಕೆಯು ಗೊತ್ತು ಮಾಡಿಕೊಂಡಿದ್ದಾಳೆ. ಮತ್ತೆ ದೇವಲೋಕದಿಂದ ಕರೆ ಬರುವವರೆಗೂ ಇಲ್ಲಿಯೇ ಇರುವುದು, ಆ ಕರೆ ಬಂದಾಗ ದೇವತ್ವವನ್ನು ಬಿಟ್ಟು ಬಿಡುವುದು ಎಂದು. ಆಶ್ರಮದಲ್ಲಿಯೂ ಅಷ್ಟೇ, ಎಲ್ಲವೂ ಸುಖವಾಗಿದೆ. ಮೊದಲಿನ 50 ಮಕ್ಕಳು ಪ್ರತಿಭಾವಂತರು, ವೇದ ವೇದಾಂಗ ಪಾರಂಗತರು. ಆದರೂ ಕರ್ಮದಲ್ಲಿ ಇರುವಷ್ಟು ಶ್ರದ್ಧೆ ಬ್ರಹ್ಮದಲ್ಲಿ ಇಲ್ಲ. ಸಾಂಪ್ರದಾಯಿಕವಾಗಿ ಗುರು ದೇವ ಭಕ್ತಿ ಸಂಪನ್ನರಾಗಿದ್ದಾರೆ. ಯಾವ ವಿಧದಲ್ಲಿ ಹುಡುಕಿದರೂ ಅವರಲ್ಲಿ ದೋಷವನ್ನು ಕಾಣಲಾಗುವುದಿಲ್ಲ. ಆದರೂ ಏನೋ ಕೊಂಕು, ಏನೋ ಸೊಟ್ಟತನ, ಏನೋ ಚೊಂಗು.
ಒಂದೊಂದು ವೇಳೆ ನಿಷ್ಠುರೋಕ್ತಿಗಳಾಡಿ ಒಂದು ಕಂಡುಗ ಹಾಲಿಗೆ ಒಂದು ತೊಟ್ಟು ಹುಳಿ ಹಿಂಡಿದಂತೆ ಮಾಡುವರು. ನೀರಿಗೆ ಕಲ್ಲೆಸದಂತೆ ಆಗಿ ಸಂಸಾರವು ಒಂದು ಗಳಿಗೆ ಕ್ಷುಬ್ಧವಾಗುವುದು, ಮತ್ತೆಲ್ಲ ಸರಿ ಹೋಗುವುದು. ಭಗವತಿ ಕೌಶಿಕಿಯು ಭಗವಾನರು ಅವರನ್ನು ಸರಿ ಕಟ್ಟುತ್ತಿರುವುದರಿಂದ ಆಗುತ್ತಿರುವ ಅನರ್ಥವಿದು. ತಂದೆಯಾಗಿ ಮನೆಯ ಯಜಮಾನರಾದವರು ಅವರು ತಪ್ಪಿ ನಡೆದಾಗ ಒಮ್ಮೆ ಗದರಿಸಿಕೊಳ್ಳುವುದಾದರೂ ಬೇಡವೇ? ಅಷ್ಟು ಇಲ್ಲದಿದ್ದರೆ ಹೇಗೆ ಎಂದುಕೊಳ್ಳುವಳು. ಮತ್ತೆ ಬಹುಶಃ ಈ 50 ಮಂದಿಯು ಏನೋ ಬಲಿಯಾಗುವರು, ಆದ್ದರಿಂದಲೇ ಏನೋ ಭಗವಾನರು ಇವರ ವಿಚಾರದಲ್ಲಿ ಅಷ್ಟು ಸದಯರಾಗಿರುವುದು. ಅವರಿಗೆ ತಿಳಿಯದುದು ನನಗೆ ಗೊತ್ತೇ ಎಂದು ಆತ್ಮಾರ್ಪಣ ಮಾಡಿರುವ ಸತಿಯಂತೆ ಮಾತನಾಡಿಕೊಂಡು ಸುಮ್ಮನಾಗುವಳು. ಮಧುಚಂದಾದಿ ಪಂಚಾಶರು ಸರ್ವ ವಿಧದಲ್ಲಿಯೂ ಸದ್ಗುಣ ಸಂಪನ್ನರು. ನುರಿತು ಕೈಯಿನ ವೀಣಾ ವಾದನದಂತೆ ಹೇಗೋ ಹಾಗೆ ಮಧುರರು. ಮತ್ತೊಂದು ಗುಣವೆಂದರೆ ಮಧುಚಂದನು ಅಂತರ್ಮುಖಿ ಮೌನಿ ಅಲ್ಲದಿದ್ದರೂ ಆತನ ಒಟ್ಟಿಗೆ 4 ಮಾತುಗಳನ್ನು ಆಡಿದುದು ಯಾರೂ ಕಾಣರು. ನಿಯಮವಿಲ್ಲದಿದ್ದರೂ ನಿಯತಿಯನ್ನು ಮೀರದ ಸ್ವಭಾವದವನು. ಮಿಕ್ಕವರೆಲ್ಲರೂ ಆತನನ್ನು ಅನುಸರಿಸುವರು. ಅದೇನು, ಅಂತೂ ಮಕ್ಕಳಲ್ಲಿ ಪರಸ್ಪರ ವೈಷಮ್ಯವಿಲ್ಲದಿದ್ದರೂ ಎಲ್ಲರೂ ಅನ್ಯೋನ್ಯವಾಗಿದ್ದರೂ ನದಿ ಸಂಗಮದಲ್ಲಿ ಇರುವಂತೆ ಅವರು ಅವರೇ, ಇವರು ಇವರೇ ಎಂಬುದು ಚೆನ್ನಾಗಿ ಒಡೆದು ಕಾಣುವುದು. ಹೇಗೆ ಎಂದರೆ ಹೇಳುವುದು ಕಷ್ಟವಾಗಿದ್ದರೂ ಇಲ್ಲ ಎಂದು ಹೇಳುವುದಕ್ಕೆ ಆಗದಷ್ಟು ಸ್ಪಷ್ಟವಾಗಿ ಭೇದ ಉಂಟು. ಹರಿಶ್ಚಂದ್ರನು ಭಗವಾನರ ಆತಿಥ್ಯದಿಂದ ಸುಪ್ರೀತನಾದನು. ಮಿತ ಪರಿವಾರನಾಗಿ ಬಂದಿರುವ ಅತಿಥಿಗೆ ದಿವ್ಯವಾದ ಉಪಚಾರಗಳೆಲ್ಲ ನಡೆದವು. ಪರಿವಾರದ ಎಲ್ಲರಿಗೂ ಯಥೇಚ್ಛವಾಗಿ ಯಥಾ ಯೋಗ್ಯ ಸತ್ಕಾರವು ಲಭಿಸಿ ಸರ್ವರು ಸುಪ್ರೀತರಾದರು. ಕ್ಷತ್ರಿಯರಲ್ಲಿ ಅನೇಕರು ದುಷ್ಟರಾಗಿದ್ದರು, ಇಂತಹ ಕ್ಷತ್ರಿಯರು ಇರುವರಲ್ಲ ಎಂದು ಆಶ್ರಮವಾಸಿಗಳಿಗೆ ಬಹುತೃಪ್ತಿ. ಹರಿಶ್ಚಂದ್ರ ಮಹಾರಾಜನು ಯಥಾಯೋಗ್ಯವಾಗಿ ಭಗವಾನರಿಂದ ಹಿಡಿದು ಸರ್ವರಿಗೂ ಯಥೇಚ್ಛವಾಗಿ ಪೂಜಾದಿಗಳನ್ನು ಒಪ್ಪಿಸಿದನು. ಒಡ ಹಾಲು ಹಿಂಡುವ ಉತ್ತಮವಾದ 1,000 ಹಸುಗಳಿಗೆ, ಕೊಂಬು ಗೊರಸುಗಳಿಗೆ ಚಿನ್ನದ ಕಲಶ ರೇಖುಗಳನ್ನು ಕಟ್ಟಿ ಹಿಂಡು ಹಿಂಡಾಗಿ ಭಗವಾನರಿಗೆ ಒಪ್ಪಿಸಿದನು. ಉತ್ತಮಾಶ್ವಗಳಿಂದ ಮನೋಹರವಾಗಿ ರತ್ನ ಸುವರ್ಣ ಖಚಿತವಾದ ರಥವನ್ನು, ದಿವ್ಯ ವಸ್ತ್ರಾಭರಣಗಳನ್ನು ಭಗವತಿ ಕೌಶಿಕಿಯರಿಗೆ ಕಾಣಿಕೆ ಮಾಡಿದನು. ಉತ್ತಮವಾದ ಕೃಷ್ಣಾಜಿನಗಳು, ಉತ್ತರಿಯೆಗಳು, ಸ್ವರ್ಣ ರಜತ ಪಾತ್ರಾದಿಗಳನ್ನು ಆಶ್ರಮಕ್ಕೆಂದು ಬಂಡಿ ಬಂಡಿ ಕೊಟ್ಟನು. ಆಶ್ರಮವಾಸಿಗಳಿಗಂತೂ ಪ್ರತಿಯೊಬ್ಬರಿಗೂ ಅವರವರ ಇಚ್ಛಾನುಸಾರವಾಗಿ ಸಂಭಾವನೆ ದೊರೆಯಿತು. ಅತಿಥಿ ಪರಿವಾರದವರು ಆಶ್ರಮವಾಸಿಗಳ ಸತ್ಕಾರದಿಂದ ತೃಪ್ತರಾದರು. ಮಹಾರಾಜನ ಪ್ರದಾನಗಳಿಂದ ಆಶ್ರಮವಾಸಿಗಳು ತೃಪ್ತರಾದರು. ಎಲ್ಲರೂ ತೃಪ್ತಿಪಟ್ಟರೂ ಆಂಧ್ರಕಾದಿಗಳಿಗೆ ಒಳಗಡೆ ಶಂಕೆ. ಈ ಮಹಾರಾಜನು ಏಕೆ ಇಷ್ಟೊಂದು ಐಶ್ವರ್ಯವನ್ನು ಈ ಆಶ್ರಮದಲ್ಲಿ ವಿತರಣೆ ಮಾಡುತ್ತಿದ್ದಾನೆ? ಏನೋ ಇದೆ. ಅತಿಥಿಗಳಲ್ಲದ ನಮಗೆ ಇಷ್ಟು ಅರ್ಥವನ್ನು ಕೊಡುವುದು ಏನೋ ಅನರ್ಥ ಹೇತುವೆಂದೇ ನಮ್ಮ ಭಾವನೆ. ಅಂತೂ ಜಾಗೃತರಾಗಿರಬೇಕಾದ ವಿಷಯ ಎನಿಸಿತು. ಆದರೆ ಅದನ್ನು ಯಾರೊಡನೆ ಹೇಳಬೇಕು? ಹಾಗೋ ಹೀಗೋ ಸಂಜೆ ಆಯಿತು. ಮಹಾರಾಜನು ಸಂಧ್ಯಾವಿಧಿಗಳನ್ನೆಲ್ಲ ಮುಗಿಸಿ ಭಗವಾನರ ಆಜ್ಞೆಯನ್ನು ಪ್ರತೀಕ್ಷಿಸುತ್ತಾ ಕುಳಿತನು. ಅವರು ಎಲ್ಲವನ್ನೂ ಮುಗಿಸಿಕೊಂಡು ವಿಶ್ರಾಂತಿ ಗೃಹದಲ್ಲಿ ಬಂದು ಕುಳಿತು ಮಹಾರಾಜನಿಗೆ ಹೇಳಿ ಕಳುಹಿಸಿದರು. 56ನೇ ತರಂಗ. ಹರಿಶ್ಚಂದ್ರನು ಬಂದು ವಿನಯದಿಂದ ಭಗವಾನರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಅವರ ಅಪ್ಪಣೆ ಪಡೆದು ತನಗಾಗಿ ಏರ್ಪಡಿಸಿದ್ದ ಸುಖಾಸನದಲ್ಲಿ ಕುಳಿತನು. ಭಗವಾನರೇ ಮಾತನಾಡಿಸಿದರು. ಮಹಾರಾಜನು ಇಲ್ಲಿಯವರೆಗೂ ಕರೆತಂದ ಕಾರ್ಯ ಗೌರವ ಯಾವುದು? ನಾನು ಒಂದು ಯಜ್ಞ ಮಾಡಬೇಕೆಂದಿರುವೆನು. ಕುಲ ಗುರುಗಳಾದ ವಸಿಷ್ಠರ ಬಳಿಗೆ ಹೋಗಿದ್ದೆನು. ಅವರು ತಾವು ಹೋತೃವಾಗುವ ಹಾಗಿದ್ದರೆ ಆಗಬಹುದು ಎಂದಿದ್ದಾರೆ. ತಾವು ಕೃಪೆ ಮಾಡಿ ಯಜ್ಞವನ್ನು ಮಾಡಿಸಿಕೊಡಬೇಕು. ಭಗವಾನರು ಆಶ್ಚರ್ಯದಿಂದ ಒಂದು ಗಳಿಗೆ ಸುಮ್ಮನಿದ್ದರು. ಹಿಂದೆ ತ್ರಿಶಂಕುವಿಗೆ ವಿಶ್ವಾಮಿತ್ರರ ಬಳಿಗೆ ಹೋಗು ಎಂದು ಹೇಳಿ ಕಳಿಸಿದ್ದರು. ಈಗ ನನ್ನನ್ನು ಹೌತ್ರಕ್ಕೆ ಕರೆಯುತ್ತಿದ್ದಾರೆ. ಸರಿ, ಪರೀಕ್ಷೆಗೆ ಬಹಳ ಅನುಕೂಲವಾಗಿದೆ. ಇವನಿಗೆ ದೇವತೆಗಳೆಲ್ಲ ಅನುಗ್ರಹ ಮಾಡಿದ್ದಾರೆಯೇ ಇಲ್ಲವೇ, ಇವನು ಕರೆದರೆ ಬರುತ್ತಾರೆಯೇ ಇಲ್ಲವೇ ಎಂದು ನೋಡಿಕೊಳ್ಳುವುದಕ್ಕೆ ಒಳ್ಳೆಯ ಅವಕಾಶ. ನಾವು ಈಗ ಪರೀಕ್ಷೆ ಕೊಡಬೇಕು. ಒಪ್ಪದಿದ್ದರೆ ಸೋಲು ಒಪ್ಪಿಕೊಂಡಂತಾಗುವುದು. ಹಾಗಾಗಬಾರದು. ಪ್ರಾಣದೇವನನ್ನು ಕೇಳಿ ಆತ ಹೇಳಿದಂತೆ ಮಾಡುವುದು. ಅಂತೂ ಪರೀಕ್ಷಾ ಕಾಲ, ಆತನು ಒಪ್ಪಿಕೊಳ್ಳಲೆಂದೇ ಹೇಳಬಹುದು. ಇರಲಿ ಎಂದುಕೊಂಡು ಮತ್ತೆ ಹೇಳಿದರು. ಆಯಿತು, ಯಾವ ಯಜ್ಞ? ಅಧ್ವರ್ಯೂ ಯಾರು? ಉದ್ಗಾತ್ರವು ಯಾರು ಎಂದರು. ಯಜ್ಞವು ವಿಚಿತ್ರವಾದದು. ಅದರಿಂದ ಕೊಂಚ ವಿವರವಾಗಿ ಹೇಳಲು ನನಗೆ ಅಪ್ಪಣೆ ಆಗಬೇಕು. ನಾನು ಬಹುಕಾಲ ಪುತ್ರಲಾಭವಾಗದಿರಲು ನಾರದರ ಉಪದೇಶದಂತೆ ವರುಣನಿಗೆ ನಾನು ಮಕ್ಕಳಾದರೆ ಮೊದಲನೇ ಮಗುವನ್ನು ನಿನಗೆ ಪಶುವಾಗಿ ಒಪ್ಪಿಸುವೆನು ಎಂದು ಹರಕೆ ಕಟ್ಟಿಕೊಂಡೆನು. ವರುಣದೇವನ ಕೃಪೆಯಿಂದ ಮಗನಾದನು. ಮಗುವನ್ನು ಪಶು ಮಾಡಲಾರದೆ ದಿನಗಳನ್ನು ತಳ್ಳುತ್ತಾ ಬಂದರೆ ಕೊನೆಗೆ ಮಾಡಲೇಬೇಕಾಯಿತು. ಆಗ ಆ ಮಗನು ಕಾಡಿಗೆ ಓಡಿ ಹೋದನು. ನನಗೆ ವರುಣಕೋಪದಿಂದ ಮಹೋದರು ಬಂತು. ಈ ಸುದ್ದಿ ಕೇಳಿ ಮಗನಾದ ರೋಹಿತನು ತನ್ನ ಸ್ಥಾನಕ್ಕೆ ಬಲಿಯಾಗುವುದಕ್ಕೆ ಒಬ್ಬ ಕುಮಾರನನ್ನು ಸಂಪಾದಿಸಿಕೊಂಡು ಬಂದಿರುವನು. ಈ ಯಜ್ಞವು ವರುಣ ದೇವತಾಕವಾದ ನರಮೇಧ. ಭಗವಾನ್ ಭಾರ್ಗವರು ಅಧ್ವೈರಿಗಳು, ಭಗವಾನ್ ಆಯಸ್ಸರು ಉದ್ಗಾತ್ರಗಳು. ನರಮೇಧವೆಂದು ಕೇಳಿ ಅವರಿಗೆ ಆಶ್ಚರ್ಯವಾಯಿತು. ಏನು, ಈ ನರಮೇಧದಲ್ಲಿಯೇ ನಾನು ಮಾಡಬೇಕಾದ ನರಮೇಧವು ಕಳೆದು ಹೋಗುವುದೋ ಎನ್ನಿಸಿತು. ಆಯಿತು, ಕುಮಾರನಾರು
ಸಿಂಧು ತೀರದಲ್ಲಿರುವ ಅಂಗೀರಸ ಗೋತ್ರದ ಅಜೀಗರ್ತನು. 100 ಹಸುಗಳನ್ನು ತೆಗೆದುಕೊಂಡು ಮಗುವನ್ನು ಕೊಟ್ಟಿರುವನು. ಕುಮಾರನು ತೇಜಸ್ವಿಯಾಗಿರುವನು. ಹೌದು, ದೇವಕುಮಾರನು ತಿರುವನು. ಅವನನ್ನು ಯೂಪಸ್ತಂಭಕ್ಕೆ ಕಟ್ಟುವುದೆಂತು, ರೋಕ್ಷಿಸುವುದೆಂತು, ಇದೇ ನನಗೆ ಯೋಚನೆಯಾಗಿದೆ. ಈ ನರಮೇಧವಲ್ಲದೆ ವರುಣನ ಪ್ರಸಾದವನ್ನು ಪಡೆಯುವುದಕ್ಕೆ ಬೇರೆ ಸಾಧನವಿಲ್ಲವೇ? ನಾನು ಬಹಳ ವಿಚಾರಿಸಿದೆ. ಇದು ಸ್ವಯಂ ಕೃತ ಅಪರಾಧ, ಇದಲ್ಲದೆ ಬೇರೆ ದಾರಿ ಇಲ್ಲ. ಆದರೆ ನಮ್ಮ ಗುರುಗಳು ಹೇಳಿದರು, ಯಾರಾದರೂ ದಕ್ಷರಿದ್ದರೆ ಪಶುವಾದ ಕುಮಾರನನ್ನು ಉಳಿಸಬಹುದು, ಯಜಮಾನನನ್ನು ಕಾಪಾಡಬಹುದು, ನೋಡೋಣ ಎಂದು ಭಗವಾನರಿಗೆ ಸಮಾಧಾನವಾಯಿತು. ಮುಂದೆ ಹೋತೃವಿಗೆ 10,000 ಗೋವುಗಳು, 10 ಬಾರಿ ಸುವರ್ಣ ದಕ್ಷಿಣೆಗಳು ಎಂದು ಗೊತ್ತು ಮಾಡಿದ್ದೇನೆ. ಸರಿ, ಯಜ್ಞವು ಸರಯು ತೀರದಲ್ಲಿ ಬರುವ ಶುದ್ಧ ದಶಮಿಯ ದಿನ ಆರಂಭವಾಗಬೇಕು. ತಾವು ಸಪರಿವಾರವಾಗಿ ದಯ ಮಾಡಿಸಬೇಕು. ಯಜ್ಞ ಮಂಟಪದ ಪಕ್ಕದಲ್ಲಿ ಋತ್ವಿಜರಿಗೆ ಪ್ರಶಸ್ತವಾದ ಪರ್ಣಶಾಲೆಗಳು ಏರ್ಪಟ್ಟಿವೆ. ಆಗಬಹುದು, ನಾಳೆ ದಿನ ನಾವು ಉತ್ತರವನ್ನು ಹೇಳುತ್ತೇವೆ. ಮಹಾರಾಜನು, ಆಗಬಹುದು, ಆದರೂ ಕೊನೆಯ ಮಾತಾಗಿ ಪ್ರಯತ್ನ ಮಾಡಿದ ಮೇಲೆ ನನ್ನ ರೋಗವು ಅರ್ಧ ಗುಣವಾಗಿದೆ. ಆದ್ದರಿಂದ ಈ ಯಾಗವಾದರೆ ನಾನು ನಿಸ್ಸಂದೇಹವಾಗಿ ಬದುಕಿಕೊಳ್ಳುತ್ತೇನೆ. ನನ್ನ ತಂದೆಯವರ ಮೇಲಿದ್ದ ಅಭಿಮಾನವು ನನ್ನ ಮೇಲೆಯೂ ತೋರಬೇಕು ಎಂದು ಕೈ ಮುಗಿದನು. ಭಗವಾನರು ನಗುತ್ತಾ, ಮಹಾರಾಜ, ಈ ಯಾಗಕ್ಕೆ ಬರುವುದರಲ್ಲಿ ನಮಗೂ ಒಂದು ಸ್ವಾರ್ಥವಿದೆ. ಭಗವಾನ್ ಯಾಜ್ಞವಲ್ಕ್ಯರ ಮಾತು ನಿಜ, ಎಲ್ಲರೂ ಮಾಡುವುದು ಆತ್ಮನ ಕಾಮಾಯ, ತಮ್ಮ ತಮ್ಮ ಪ್ರಯೋಜನಕ್ಕೋಸ್ಕರ. ನೀನು ದಕ್ಷಿಣೆಯನ್ನು ಕೈ ತುಂಬ ಕೊಡುವೆನು ಎಂದ ಮೇಲೆ ನಾವು ಬರುವುದಿಲ್ಲ ಎನ್ನುವುದಕ್ಕಾಗುವುದೇ? ಆದರೂ ನಾವು ಇನ್ನೇನೋ ಒಂದು ವಿಷಯ ಯೋಚಿಸಬೇಕಾಗಿದೆ. ಅದಿರಲಿ, ನೀನು ಯಾಗವು ಸಾಂಗವಾಗಿ ನೆರವೇರುವುದು ಎಂದು ನಂಬಿದ್ದೀಯಾ? ನಾನು ಶಕುನಜ್ಞರನ್ನು ವಿಚಾರಿಸಿದ್ದೇನೆ. ಅವರು ಈ ಯಾಗ ಪೂರ್ಣವಾಗುವುದಿಲ್ಲ, ಆದರೆ ಅದರ ಫಲವು ಮಾತ್ರ ಪೂರ್ಣ ಲಭಿಸುವುದು ಎಂದಿದ್ದಾರೆ. ಅದ್ವೈರ್ಯು ಉದ್ಘಾತೃಗಳು ಒಪ್ಪಿದ್ದಾರೆಯೋ? ಅವರು ತಾವು ಹೌತ್ರಕ್ಕೆ ಒಪ್ಪಿದರೆ ಆಗಬಹುದು ಎಂದಿದ್ದಾರೆ. ವಿಶ್ವಾಮಿತ್ರರು ಯೋಚಿಸಿದರು, ಏನು ಇದು? ತ್ರಿಶಂಕುವಿನ ಯಾಗದಂತೆ ಆಗುವುದೇ? ಪ್ರಾಣದೇವನ ಅನುಜ್ಞೆಯು ದೊರೆತು ಈ ಯಾಗಕ್ಕೆ ನಾನು ಹೋದರೆ ಯಾವ ವಿಧದಲ್ಲೂ ಕ್ಷೋಭವನ್ನು ಪಡೆಯಬಾರದು, ಉದ್ರಿಕ್ತನಾಗಬಾರದು ಎಂದುಕೊಂಡು ಮಹಾರಾಜನನ್ನು ಬೀಳ್ಕೊಟ್ಟರು. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ಕೇಳೋಣ. ಅಲ್ಲಿಯವರೆಗೆಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.